ಸಿಂಪಲ್ ಆಗಿ ಮದುವೆ ಮಾಡಿಕೊಳ್ಳುವ ಜೋಡಿಗಳಿಗೆ ಶಾಕ್ ಆಗಿದೆ. ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳಲ್ಲಿ ಮದುವೆಗೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನ ದೇಗುಲಗಳಲ್ಲಿ ಇನ್ನು ಮುಂದೆ ಮದುವೆ ಮಾಡಿಕೊಳ್ಳುವಂತೆ ಇಲ್ಲ. ಅಂದರೆ ವಿಶೇಷವಾಗಿ ಮುಜರಾಯಿ ಇಲಾಖೆಗೆ ಸೇರ್ಪಟ್ಟಂತಹ ದೇವಸ್ಥಾನಗಳಲ್ಲಿ ಸರಳವಾಗಿ ಮದುವೆ ಆಗೋಣ, ಅದ್ಧೂರಿ ಮದುವೆ ಬೇಡ, ನಮ್ಮ ಬಳಿ ಅಷ್ಟು ಹಣ ಇಲ್ಲ, ಅಕಸ್ಮಾತ್ ಹಣ ಇದ್ದರೂ ಅಷ್ಟೊಂದು ಖರ್ಚು ಯಾಕೆ, ಸುಮ್ಮನೆ ದುಂದು ವೆಚ್ಚ, ಅದು ಒಂದು ರಾತ್ರಿ ಒಂದು ದಿನಕ್ಕೋಸ್ಕರವಾಗಿ ನಾವು ಲಕ್ಷಗಟ್ಟಲೆ ಖರ್ಚು ಮಾಡಿ ಸಾಧಿಸೋದೇನಿದೆ, ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಮುಜರಾಯಿ ದೇವಸ್ಥಾನದಲ್ಲಿ 10,000 20,000 50,000 ಕಟ್ಟಿ ಒಂದು ಮದುವೆ ಆಗಿಬಿಡೋಣ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಇನ್ಮೇಲೆ ಅದಾಗಲ್ಲ. ಯಾಕಂತ ಹೇಳಿದ್ರೆ ಮುಜರಾಯಿ ಇಲಾಖೆಯ ನಿರ್ಧಾರದಿಂದಾಗಿ ಸಿಂಪಲ್ ಮದುವೆ ಆಗಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ಒಂದು ಶಾಕ್ ಇದೆ. ಇಲ್ಲಿ ಯಾರು ಕೂಡ ಇನ್ಮೇಲೆ ಮುಜರಾಯಿ ಇಲಾಖೆಗೆ ಸೇರ್ಪಟ್ಟಂತಹ ದೇಗುಲಗಳಲ್ಲಿ ಸರಳವಾಗಿ ಆಗಲಿ ಅಥವಾ ಮದುವೆ ಆಗಲಿ ಆಗುವಂತಿಲ್ಲ ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಅರ್ಚಕರೇ ಮನವಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸ್ವಾಮಿ ಇದರ ಸಹವಾಸ ನಮಗೆ ಸಾಕು, ಕೋರ್ಟು ಕಚೇರಿಗೆ ನಾವು ಅಲಿಯೋದು ಸಾಕು, ಇಲ್ಲೇನೋ ಬಂದು ಸರಳವಾಗಿ ಲವ್ ಮ್ಯಾರೇಜೋ ಅಂತರ್ಧರ್ಮೀಯವೋ ಅಂತರ್ಜಾತಿಯೇನೋ ಮದುವೆ ಆಗಿಬಿಡ್ತಾರೆ, ಆಮೇಲೆ ಕಿತ್ತಾಡ್ಕೊಳ್ತಾರೆ. ಕಿತ್ತಾಡ್ಕೊಂಡಾಗ ಬಾರಪ್ಪ ಇಲ್ಲ ಅರ್ಚಕ, ನೀನು ಎಲ್ವೇನಪ್ಪ ಅವತ್ತು ಮದುವೆ ಮಾಡಿಸಿದ್ದು ಇವ್ರಿಗೆ, ಬಾಯಲ್ಲಿ ಸಾಕ್ಷಿ ಹೇಳು, ನೀನು ನೋಡಿದ್ದೆ ಅವ್ರನ್ನ, ಇವ್ರ ಹೆಸರು ಗೊತ್ತಾ, ಇವ್ರು ಯಾರು ಹೇಗೆ ಮದುವೆ ಮಾಡಿಸ್ದೆ, ಇಂಥದ್ದು ಕೇಳಿ 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 ನಮಗೆ ಸಾಕಾಗ್ಬಿಟ್ಟಿದೆ ಸ್ವಾಮಿ, ದಯವಿಟ್ಟು ನಮ್ಮನ್ನು ಈ ಕೆಲಸದಿಂದ ಮುಕ್ತರನ್ನಾಗಿ ಮಾಡಿಬಿಡಿ. ಮುಜರಾಯಿ ದೇವಸ್ಥಾನಗಳಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಮಾಡಿಸೋ ಉಸಾಬರಿ ನಮಗೆ ಬೇಕಾಗಿಲ್ಲ, ಸ್ಟಾಪ್ ಮಾಡಿಬಿಡಿ ಅಂತ ಮನವಿ ಮಾಡ್ಕೊಂಡಿದ್ರಂತೆ. ಆ ಕಾಲಕ್ಕೂ ಆ ಒಂದು ಕಾರಣಕ್ಕೋಸ್ಕರವಾಗಿ ಮುಜರಾಯಿ ಇಲಾಖೆ ಕಡೆಯಿಂದ ಅರ್ಚಕರ ನೆರವಿಗೆ ನಿಂತ್ಕೊಂಡಿದೆ. ಅದು ಯಾಕೆ ಈ ಸಮಸ್ಯೆ, ಕೋರ್ಟು ಕಚೇರಿಗೆ ಅರ್ಚಕರು ಅಳಿಯೋದು ಯಾಕೆ ಅಂತ ಹೇಳಿ ಮುಜರಾಯಿ ಇಲಾಖೆ ಕಡೆಯಿಂದನೂ ಕೂಡ ಈ ಮದುವೆಗೆ ನಿಷೇಧವನ್ನು ಹಾಕಲಾಗಿದೆ.